हाय हेलो एवरीवन, वेलकम बैक टू माय चैनल। नान तुम्बा दिवस आयतु वीडियो माडी। सो इवत्तु नानु बेळगे ब्रेकफास्ट के उप्पिट माडोण अंदुकोंडिदिनि। सो आ रेसिपी नानु इवाग निम्म जोते शेर माड्ता इदिनि, बन्नि अदु हेगे माडोदु अंत नोडोण। उप्पिट गे ई ग्लास अल्लि 1/2 ग्लास अष्टु रवे तगोंडिदिनि, अदन्न रवेन प्यान अल्लि हाकोंडिदिनि, ओंचूरु एण्णे हाकोंडिदिनि। ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು। ಇದಕ್ಕೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ। ಇದು ಚೆನ್ನಾಗಿ ಬಿಡಿ ಬಿಡಿ ಆಗೋ ತನಕ ಫ್ರೈ ಮಾಡಬೇಕು, ಅವಾಗ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ। ಇವಾಗ ರವೆ ಉದ್ದಾಗಿದೆ ನೋಡಿ, ಈ ರೀತಿ ಆಗೋ ತನಕ ನಾವು ರವೆನ ಉರಿಬೇಕು। ಈ ರೀತಿ ಬೀಳಬೇಕು ನೋಡಿ ರವೆ, ಅಲ್ಲಿ ತನಕ ರವೆ ಉರಿಬೇಕು। ರವೆ ನಾವು ಎಷ್ಟು ಚೆನ್ನಾಗಿ ಉರಿತೀವೋ ಅದರ ಬೇಸಿಸ್ ಮೇಲೆ ಉಪ್ಪಿಟ್ಟು ನಮಗೆ ಚೆನ್ನಾಗಿ ಬರುತ್ತೆ। ಸೊ ಇವಾಗ ಹಾಕಿದೆ, ಅದನ್ನು ಆಫ್ ಮಾಡಿದ್ದೀನಿ। ಸೊ ನೋಡಿ ರವೆ ಎಲ್ಲ ಉರ್ಕೊಂಡಾಗಿದೆ। ಇವಾಗ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ತೀನಿ। ಸೊ ನೋಡಿ ಎಣ್ಣೆ ಹಾಕ್ತಾ ಇದ್ದೀನಿ, ಉಪ್ಪಿಟ್ಟಿಗೆ ಯಾವಾಗಲೂ ಒಂಚೂರು ಎಣ್ಣೆ ಜಾಸ್ತಿನೇ ಇರಬೇಕು। ಸೊ ನಾ ಎಣ್ಣೆ, ಸೊ ಜೀರಿಗೆ, ಸಾಸಿವೆ, ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ। ನೀವು ಬೇಕಾದರೆ ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಹಾಕಬಹುದು। ಸೊ ನಾನು ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಕಡಲೆಕಾಯಿ ಬೀಜ ಅಂದರೆ ಎಲ್ಲರಿಗೂ ಇಷ್ಟ। ಸೊ ಹಂಗಾಗಿ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ। ಸೊ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ। ಹಸಿ ಮೆಣಸಿನಕಾಯಿ, ಈರುಳ್ಳಿನ ಹಾಕ್ತಾ ಇದ್ದೀನಿ। ನಾನು ಎರಡು ದಪ್ಪ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕೊಂಡಿದ್ದೀನಿ। ಸೊ ಇದು ಸ್ವಲ್ಪ ಫ್ರೈ ಆಗೋ ತನಕ ನಾವು ವೇಟ್ ಮಾಡಬೇಕು। ಸೊ ಈರುಳ್ಳಿ ಒಂಚೂರು ಫ್ರೈ ಆಗಿದೆ। ಸೊ ನಾನು ಇವಾಗ ಇದಕ್ಕೆ ಇಟ್ಕವರೆ ಕಾಳನ್ನ ಹಾಕ್ತೀನಿ। ನಾನು ಸ್ವಲ್ಪ ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ ಮನೆ ಸಾರು ಮಾಡಿಬಿಟ್ಟು, ಸೊ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ। ಫ್ರಿಡ್ಜಲ್ಲಿ ಇಟ್ಟಿದ್ರೇ ಸ್ವಲ್ಪ ಕಲರ್ ಹಾಕಿದೆ ಅಷ್ಟೇ, ಆದರೆ ಚೆನ್ನಾಗಿದೆ। ಅವರೆಕಾಳನ್ನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ। ಸೊ ಇವಾಗ ಒಂದು ಟೊಮೆಟೊ ಚಾಪ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ। ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ। ಸೊ
ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದೆಲ್ಲ ಫ್ರೈ ಆಗಿದೆ. ಸೊ ನಾನು ಈ ಗ್ಲಾಸಲ್ಲೇ ರವೆನ ತೊಗೊಂಡಿದ್ದೆ, ಒಂದೂವರೆ ಗ್ಲಾಸ್ ತೊಗೊಂಡಿದ್ದೆ. ಸೊ ಇದನ್ನ 1:2 ರೇಷಿಯೋಲಿ ಇವಾಗ 3 ಗ್ಲಾಸ್ ನೀರು ಹಾಕೋಣ. ಸೊ ನಾನು ಕೊತ್ತಂಬರಿನೂ ಇವಾಗಲೇ ಹಾಕ್ಬಿಡ್ತೇನೆ. ಸೊ ಅವಾಗ ಅದು ಈಸಿಯಾಗಿ ಕ್ಲೀನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಅಂತ. ಸೊ ಇದು ಕುದಿ ಬಂದಮೇಲೆ ನಾವು ಇದಕ್ಕೆ ರವೆ ಸೇರಿಸೋಣ. ಸೊ ನೋಡಿ ಇವಾಗ ಕುದಿ ಬರ್ತಾ ಇದೆ. ಸೊ ಇವಾಗ ನಾವು ಇದಕ್ಕೆ ರವೆ ಸೇರಿಸೋಣ. ನೀವು ರವೆ ಹಾಕಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕೋತ ಬರಬೇಕು, ಅವಾಗ ನಿಮಗೆ ಗಂಟಾಗೋದಿಲ್ಲ ಉಪ್ಪಿಟ್ಟು. ಸೊ ಇದು ಬಿಗಿನರ್ಸ್ಗೆ ನಾನು ಹೇಳ್ತಾ ಇರೋದು, ಮಾಡೋಕ್ಕೆ ಬರೋರಿಗೆ ಗೊತ್ತಿರುತ್ತೆ. ಸೊ ಈ ಬ್ಯಾಚುಲರ್ಸು ಬಿಗಿನರ್ಸ್ ಎಲ್ಲ ಇರ್ತಾರೆ ನೋಡಿ, ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ನೀವು ಸ್ವಲ್ಪ ಸ್ವಲ್ಪ ರವೆ ಹಾಕೊಂಡು ಕಲಿಸ್ತಾ ಬರ್ತಾ ಇದ್ರೆ ನಿಮ್ಗೆ ಉಪ್ಪಿಟ್ಟು ಗಂಟು ಬರೋಲ್ಲ. ಸೊ ರವೆ ಎಲ್ಲ ಹಾಕಾಯಿತು, ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ಇದು ಕೂಡೋ ತನಕ. ಸೊ ನೋಡಿ ಇದೆಲ್ಲ ಆಗಿದೆ, ಇದು ಪ್ಯಾನ್ ಬಿಟ್ಕೊಂಡು ಬರ್ತಾ ಇದೆ ನೋಡಿ. ಇವಾಗ ಒಂಚೂರು ಉಪ್ಪು ಹಾಕೋಣ. ಸೊ ಇವಾಗ ಉಪ್ಪಿಟ್ಟು ರೆಡಿ ಆಗಿದೆ ನೋಡಿ, ಈ ರೀತಿ ಆಗಿದೆ ಉಪ್ಪಿಟ್ಟು. ನಾನು ಒಂದು ಬೌಲಲ್ಲಿ ಹಾಕ್ಕೊಂಡು ಅದನ್ನು ಫ್ಲಿಪ್ ಮಾಡಿದೆ, ಈಸಿಯಾಗಿ ಬಿಟ್ಕೊಂಡ್ಬಿಡ್ತು, ಅಷ್ಟು ಚೆನ್ನಾಗಾಗಿದೆ ಉಪ್ಪಿಟ್ಟು. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮಗಿದು ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್.